ವಿಷ್ಣುವರ್ಧನ್ ಸ್ಮಾರಕ ವಿಚಾರದಲ್ಲಿ ಅನಿರುದ್ಧ್ ವಿರುದ್ಧ ಸಿಎಂ ಎಚ್ ಡಿ ಕೆ ಕಿಡಿಕಾರಿದ್ದಾರೆ. ಅನಿರುದ್ಧ್ ಪದ ಬಳಕೆ ಸರಿಯಾಗಿರಲಿ ಅಂತ ಸಿಎಂ ಎಚ್ ಡಿ ಕೆ ಕೆಂಡಾಮಂಡಲರಾಗಿ ನುಡಿದಿದ್ದಾರೆ. ವಿಷ್ಣುವರ್ಧನ್ ಸ್ಮಾರಕ ವಿಚಾರದಲ್ಲಿ ಅನಿರುದ್ಧ್ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿರುದ್ಧ್ ಪದ ಬಳಕೆ ಸರಿಯಾಗಿರಲಿ ಅಂತ ಸಿಎಂ ಎಚ್ ಡಿ ಕೆ ಕೆಂಡಾಮಂಡಲರಾಗಿ ಕಿಡಿಕಾರಿದ್ದಾರೆ. ವಿಷ್ಣು ಸ್ಮಾರಕ ಆಗದಿದ್ದಕ್ಕೆ ಸಿಎಂ ಮೇಲೆ ಆಕ್ರೋಶಗೊಂಡಿದ್ರು ಅನಿರುದ್ಧ್. ಉಡಾಫೆ ಸಿಎಂ ಅಂತ ವಿಷ್ಣು ಅಳಿಯ ಅನಿರುದ್ಧ್ ಸಿಎಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅನಿರುದ್ಧ್ ಹೇಳಿಕೆ ತನಗೆ ಅತೀವ ನೋವು ತಂದಿದೆ ಎಂದಿದ್ದಾರೆ ಸಿಎಂ ಕುಮಾರಸ್ವಾಮಿ. ಅನಿರುದ್ಧ್ ವಿರುದ್ಧ ಕಿಡಿಕಾರಿದ್ದಾರೆ ಸಿಎಂ. ವಿಷ್ಣುವರ್ಧನ್ ಕೊಡುಗೆ ಅರಿತು ಏನು ಮಾಡಬೇಕು ಅದನ್ನ ಮಾಡಿದ್ದೇವೆ. ಅಂದಿನ ಸಿಎಂಗೆ ಕರೆ ಮಾಡಿ ಸರ್ಕಾರದಿಂದ ಗೌರವ ಕೊಡಿ ಅಂತ ನಾನೇ ಮನವಿ ಮಾಡಿದ್ದೆ ಅಂದಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಅನಿರುದ್ಧ್ ನನ್ನನ್ನ ಕೇಳಿ ಬಂದಿದ್ರ, ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಅನಿರುದ್ಧ್ ಹೇಳಿಕೆಯ ವಿರುದ್ಧ ಕೆಂಡಾಮಂಡಲರಾಗಿ ಸಿಎಂ ಎಚ್ ಡಿ ಕೆ ಕಿಡಿಕಾರಿದ್ದಾರೆ. ಗೊಂದಲ ಬೇಡ, ಚರ್ಚೆ ಮಾಡೋಣ ಅಂತಂದ್ರು ದರ್ಪ ತೋರೋದು ಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅನಿರುದ್ಧ್ಗೆ ಸಿಎಂ ಕುಮಾರಸ್ವಾಮಿ. ವಿಷ್ಣು ನಿಧನರಾದಾಗ ನಾನು ಸಿಎಂ ಆಗಿರಲಿಲ್ಲ ಅನ್ನೋದನ್ನು ಕೂಡ ನೆನಪು ಮಾಡಿದ್ದಾರೆ ಸಿಎಂ. ವಿಷ್ಣುವರ್ಧನ್ ಸ್ಮಾರಕ ವಿಚಾರದಲ್ಲಿ ಅನಿರುದ್ಧ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಸಿಎಂಗೆ ಉಡಾಫೆ ಸಿಎಂ ಅಂತ ಅನಿರುದ್ಧ ಕೊಟ್ಟಂತ ಹೇಳಿಕೆ ಏನಿದೆ, ಅನಿರುದ್ಧ ಪದ ಬಳಕೆ ಸರಿಯಾಗಿರಲಿ ಅಂತ ಸಿಎಂ ಎಚ್ ಡಿ ಕೆ ಕೆಂಡಾಮಂಡಲರಾಗಿ ನುಡಿದಿದ್ದಾರೆ. ಅನಿರುದ್ಧ ವಿರುದ್ಧ ಕಿಡಿಕಾರಿದ್ದಾರೆ. ವಿಷ್ಣು ಸ್ಮಾರಕ ಆಗದಿದ್ದಕ್ಕೆ ಸಿಎಂ ಮೇಲೆ ಆಕ್ರೋಶಗೊಂಡಿದ್ದಂತಹ ಅನಿರುದ್ಧ್ ಉಡಾಫೆ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಯ ವಿರುದ್ಧ ಸಿಎಂ ಆಕ್ರೋಶ ಭರಿತರಾಗಿ ಕಿಡಿಕಾರಿದ್ದಾರೆ. ಇಂತಹ ಪದ ಬಳಕೆ ಸರಿಯಲ್ಲ ಅಂತ ಕೆಂಡಾಮಂಡರಾಗಿ ನುಡಿದಿದ್ದಾರೆ. ನನಗೆ ಅತೀವ ನೋವು ತಂದಿದೆ ಅನಿರುದ್ಧ ಹೇಳಿಕೆ ಎಂದಿದ್ದಾರೆ ಸಿಎಂ ಕುಮಾರಸ್ವಾಮಿ. ಇವತ್ತು ಕಲಾವಿದರಾಗಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿರ್ತಕ್ಕಂಥ ಅವರ ಕೊಡುಗೆಯ ಹಿನ್ನೆಲೆಯಲ್ಲಿ ಸರ್ಕಾರ ಗೌರವ ಕೊಡಬೇಕಾದಂಥದ್ದು ಕೊಟ್ಟಿದ್ದೇವೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಇವತ್ತಕ್ಕಿಂತ. ನನಗೆ ಭಾಳ ನೋವಾಯ್ತು. ನನಗೆ ನಾನು ನೇರವಾಗಿ ಮಾತನಾಡೋನು, ನಾನು ಕದ್ದು ಮುಚ್ಚಿ ಮಾತನಾಡೋನು. ಅವರ ಒಂದು ಪ್ರತಿಕ್ರಿಯೆ ನೋಡಿದೆ, ಉಡಾಫೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇವತ್ತೊಂದು ಪದ ಬಳಸ್ಕೊಂಡಿದ್ದಾರೆ. ಅವರಿಗೆ ಪಾಪ ವಿಷಯ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಅಧಿಕಾರದಲ್ಲಿ ಇರಲಿಲ್ಲ ವಿಷ್ಣುವರ್ಧನ್ ಅವರು ನಿಧನರಾದಾಗ. ನಾನೇನು ಅಧಿಕಾರದಲ್ಲಿ ಇರಲಿಲ್ಲ. 10 ವರ್ಷಗಳ ಹಿಂದೆ ನಡೆದಂಥ ಘಟನೆ. ಅವರ ನಿಧನದ ಸುದ್ದಿ ನಾನು ತಿಳಿತಿದ್ದಾಗೆ ಬೆಳಗ್ಗೆ 6 ಗಂಟೆಗೆ ಅವ್ರ ಮನೆಗೆ ಹೋದೆ. ಮೈಸೂರಿನಿಂದ ಅವರ ಪಾರ್ಥಿವ ಶರೀರವನ್ನು ಅವ್ರ ಮನೆಗೆ ತರ್ತಾಯಿದ್ರು. ವಿಷಯ ಗೊತ್ತಾಗಿ ಅವ್ರ ಮನೆಗೆ ಹೋದೆ. ಅವರ ಮನೆಯಲ್ಲಿ ವಿಷ್ಣುವರ್ಧನ್ ಅವರ ಅಂತಿಮ ದರ್ಶನವನ್ನು ಪಡೆದ ನಂತರ, ನಾನು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೇಳಿದೆ ಶಿವರಾಮ್ ಅವರಿಗೆ. ಶಿವರಾಮ್ ಅವರು ಬದುಕಿದ್ದಾರೆ ಇನ್ನು. ಭಾರತೀ ವಿಷ್ಣುವರ್ಧನ್ ಅವರು ಕೇಳಿದೆ ಎಲ್ಲಿ ಅಂತ್ಯಕ್ರಿಯೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವರೆಲ್ಲ ತೀರ್ಮಾನ ಮಾಡಿದ್ದವತ್ತು ಬನಶಂಕ್ರಿಯ ಚಿತ್ತಾಗಾರದಲ್ಲಿ ಅವರ ಅಂತ್ಯಕ್ರಿಯೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡ್ಕೊಂಡಿದ್ರು ಅವರೆಲ್ಲರೂ. ಆಗ ನಾನೇ ಅವರಿಗೆ, ಒಬ್ಬ ಕಲಾವಿದ ರಾಜ್ಕುಮಾರ್ ಅವರ ನಂತರ ಒಂದು ಉತ್ತಮವಾದಂಥ ಚಿತ್ರರಂಗದಲ್ಲಿ ಕಲಾವಿದರಾಗಿ ಅವರದೇ ಆದಂಥ ಒಂದು ಅಭಿಮಾನಿಗಳನ್ನು ಗಳಿಸಿದ್ದಾರೆ. ನೀವು ಬನಶಂಕ್ರಿಯ ಚಿತ್ತಾಗಾರದಲ್ಲಿ ಇವತ್ತು ಅವರ ಅಂತ್ಯಕ್ರಿಯೆ ಮಾಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ತಪ್ಪಾಗ್ತದೆ ಅಂತಕ್ಕಂಥದ್ದನ್ನು ನಾನೇ ಸಲಹೆ ಕೊಟ್ಟೆ. ಅಂಬರೀಷ್ ಅವರಿಗೆ ನಾನು ಫೋನ್ ಮಾಡಿ ದಯವಿಟ್ಟು ಸರ್ಕಾರದ ಹತ್ರ ಚರ್ಚೆ ಮಾಡಿ ಅಂತ ಹೇಳಿ, ನಾನು ಮುಖ್ಯಮಂತ್ರಿಯ ಪದವಿಯಿಂದ ನಿರ್ಗಮಿಸಿದ ನಂತರ ಇದು ರಾಜ್ಯದ ಜನತೆಗೂ ಹೇಳಬೇಕಾಗ್ತದೆ. ಯಡಿಯೂರಪ್ಪರು ನಾನು ಎಂದೂ ಫೋನಲ್ಲಿ ಮಾತನಾಡಿರಲಿಲ್ಲ. ಅವರು ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಏನಿದ್ರು ಅವತ್ತು ನಾನೇ ಖುದ್ದು ಫೋನ್ ಮಾಡಿ, ಅವರು ಕಲಾವಿದರಿದ್ದಾರೆ, ಅವ್ರದ್ದೇ ಅಂತ ಒಂದು ಸೇವೆ ಸಲ್ಲಿಸಿದ್ದಾರೆ ಒಂದು ಚಿತ್ರರಂಗದಲ್ಲಿ, ಅವರಿಗೆ ಎಲ್ಲಾದರೂ ಒಂದು ಕಡೆ ಸರ್ಕಾರದಿಂದಲೇ ಅಂತ್ಯಕ್ರಿಯೆಗೆ ಸಕಲ ಗೌರವಗಳನ್ನು ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ಕಲಾವಿದರಾಗಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿರ್ತಕ್ಕಂಥ ಅವರ ಕೊಡುಗೆಯ ಹಿನ್ನೆಲೆಯಲ್ಲಿ ಸರ್ಕಾರ ಗೌರವ ಕೊಡಬೇಕಾದಂಥದ್ದು ಕೊಟ್ಟಿದ್ದೇವೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವರಿಗೆ.
ಇವತ್ತಕ್ಕಿಂತ ನನಗೆ ಭಾಳ ನೋವಾಯ್ತು. ನನಗೆ ನಾನು ನೇರವಾಗಿ ಮಾತನಾಡೋನು, ನಾನು ಕದ್ದು ಮುಚ್ಚಿ ಮಾತನಾಡೋನವ್ರು. ಅವರ ಒಂದು ಪ್ರತಿಕ್ರಿಯೆ ನೋಡಿದೆ, ಉಡಾಫೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇವತ್ತೊಂದು ಪದ ಬಳಸ್ಕೊಂಡಿದ್ದಾರೆ. ಅವರಿಗೆ ಪಾಪ ವಿಷಯ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಅಧಿಕಾರದಲ್ಲಿರಲಿಲ್ಲ ವಿಷ್ಣುವರ್ಧನ್ ಅವರು ನಿಧನರಾದಾಗ. ನಾನೇನು ಅಧಿಕಾರದಲ್ಲಿ ಇರಲಿಲ್ಲ. 10 ವರ್ಷಗಳ ಹಿಂದೆ ನಡೆದಂಥ ಘಟನೆ. ಅವರ ನಿಧನದ ಸುದ್ದಿ ನಾನು ತಿಳಿತಿದ್ದಾಗೆ ಬೆಳಗ್ಗೆ 6 ಗಂಟೆಗೆ ಅವ್ರ ಮನೆಗೆ ಹೋದೆ. ಮೈಸೂರಿನಿಂದ ಅವರ ಪಾರ್ಥಿವ ಶರೀರವನ್ನು ಅವ್ರ ಮನೆಗೆ ತರ್ತಾಯಿದ್ರು. ವಿಷಯ ಗೊತ್ತಾಗಿ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ವಿಷ್ಣುವರ್ಧನ್ ಅವರ ಅಂತಿಮ ದರ್ಶನವನ್ನು ಪಡೆದ ನಂತರ, ನಾನು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೇಳಿದೆ ಶಿವರಾಮ್ ಅವರಿಗೆ. ಶಿವರಾಮ್ ಅವರು ಬದುಕಿದ್ದಾರೆ ಇನ್ನು. ಭಾರತೀ ವಿಷ್ಣುವರ್ಧನ್ ಅವರು ಕೇಳಿದೆ ಎಲ್ಲಿ ಅಂತ್ಯಕ್ರಿಯೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಅವರೆಲ್ಲ ತೀರ್ಮಾನ ಮಾಡಿದ್ದವತ್ತು ಬನಶಂಕ್ರಿಯ ಚಿತ್ತಗಾರದಲ್ಲಿ ಅವರ ಅಂತ್ಯಕ್ರಿಯೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡ್ಕೊಂಡಿದ್ರು ಅವರೆಲ್ಲರೂ. ಆಗ ನಾನೇ ಅವರಿಗೆ, ಒಬ್ಬ ಕಲಾವಿದ ರಾಜ್ಕುಮಾರ್ ಅವರ ನಂತರ ಒಂದು ಉತ್ತಮವಾದಂಥ ಚಿತ್ರರಂಗದಲ್ಲಿ ಕಲಾವಿದರಾಗಿ ಅವರದೇ ಆದಂಥ ಒಂದು ಅಭಿಮಾನಿಗಳನ್ನು ಗಳಿಸಿದ್ದಾರೆ. ನೀವು ಬನಶಂಕ್ರಿಯ ಚಿತ್ತಾಗಾರದಲ್ಲಿ ಇವತ್ತು ಅವರ ಅಂತ್ಯಕ್ರಿಯೆ ಮಾಡ್ಕೊಂಡ್ರೆ ಎಲ್ಲ ಒಂದು ಕಡೆ ತಪ್ಪಾಗ್ತದೆ ಅಂತಕ್ಕಂಥದ್ದನ್ನು ನಾನೇ ಸಲಹೆ ಕೊಟ್ಟೆ. ಅಂಬರೀಷ್ ಅವರಿಗೆ ನಾನು ಫೋನ್ ಮಾಡಿ ದಯವಿಟ್ಟು ಸರ್ಕಾರದ ಹತ್ರ ಚರ್ಚೆ ಮಾಡಿ ಅಂತ ಹೇಳಿ, ನಾನು ಮುಖ್ಯಮಂತ್ರಿಯ ಪದವಿಯಿಂದ ನಿರ್ಗಮಿಸಿದ ನಂತರ ಇದು ರಾಜ್ಯದ ಜನತೆಗೆ ಹೇಳಬೇಕಾಗ್ತದೆ. ಯಡಿಯೂರಪ್ಪರು ನಾನು ಎಂದೂ ಫೋನಲ್ಲಿ ಮಾತನಾಡಿರಲಿಲ್ಲ. ಅವರು ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಏನಿದ್ರು ಅವತ್ತು ನಾನೇ ಖುದ್ದು ಫೋನ್ ಮಾಡಿ. ಅವರು ಕಲಾವಿದರಿದ್ದಾರೆ, ಅವ್ರದ್ದೇ ಅಂತ ಒಂದು ಸೇವೆ ಸಲ್ಲಿಸಿದ್ದಾರೆ ಒಂದು ಚಿತ್ರರಂಗದಲ್ಲಿ. ಅವರಿಗೆ ಎಲ್ಲಾದರೂ ಒಂದು ಕಡೆ ಸರ್ಕಾರದಿಂದಲೇ ಅಂತ್ಯಕ್ರಿಯೆಗೆ ಸಕಲ ಗೌರವಗಳನ್ನು ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ಕಲಾವಿದರಾಗಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿರ್ತಕ್ಕಂಥ ಅವರ ಕೊಡುಗೆಯ ಹಿನ್ನೆಲೆಯಲ್ಲಿ ಸರ್ಕಾರ ಗೌರವ ಕೊಡಬೇಕಾದಂಥದ್ದು ಕೊಟ್ಟಿದ್ದೇವೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವರಿಗೆ. ಇವತ್ತಕ್ಕಿಂತ ನನಗೆ ಭಾಳ ನೋವಾಯ್ತು. ನನಗೆ ನಾನು ನೇರವಾಗಿ ಮಾತನಾಡೋನು, ನಾನು ಕದ್ದು ಮುಚ್ಚಿ ಮಾತನಾಡೋನವ್ರು. ಅವರ ಒಂದು ಪ್ರತಿಕ್ರಿಯೆ ನೋಡಿದೆ, ಉಡಾಫೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇವತ್ತೊಂದು ಪದ ಬಳಸ್ಕೊಂಡಿದ್ದಾರೆ. ಅವರಿಗೆ ಪಾಪ ವಿಷಯ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಅಧಿಕಾರದಲ್ಲಿ ಇರಲಿಲ್ಲ ವಿಷ್ಣುವರ್ಧನ್ ಅವರು ನಿಧನರಾದಾಗ. ನಾನೇನು ಅಧಿಕಾರದಲ್ಲಿ ಇರಲಿಲ್ಲ. 10 ವರ್ಷ ಎಸ್ ಸಿ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್. ಅನಿರುದ್ಧ ವಿರುದ್ಧ ಸಿಎಂ ಬಹಳ ಕೆಂಡಾಮಂಡಲರಾಗಿದ್ದಾರೆ, ಒಟ್ಟಾರೆ ಅವರು ಹೇಳಿದ್ದೇನು ಅಂತ? ಪ್ರತಿಭಾ, ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಸಂಬಂಧವಾಗಿ ಈಗಾಗ ಎದ್ದಿರುವಂತಹ ವಿವಾದ ಸಂಬಂಧವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅನಿರುದ್ಧ ಹೇಳಿಕೆಗೆ ತೀವ್ರ ಒಂದು ರೀತಿ ಅಸಮಾಧಾನವನ್ನ ಹೊರಹಾಕಿದ್ರು. ವಿಷ್ಣು ಅಳಿಯ ಅನಿರುದ್ಧ ಅವರು ಸಿಎಂ ಕುಮಾರಸ್ವಾಮಿ ಉಡಾಫೆ ಮುಖ್ಯಮಂತ್ರಿ ಅನ್ನುವಂತಹ ಪದವನ್ನ ಬಳಸಿರೋದು, ಜೊತೆಗೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದು ಹಾಸನದಲ್ಲಿ ಮಾತನಾಡಿದ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿಯ ಮಾತುಗಳನ್ನ ಆಡಬಾರದು, ಮಾತಿನ ಮೇಲೆ ನಿಗವನ್ನ ಅನಿರುದ್ಧ ಇಟ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನು ಸಹ ಹೇಳಿದ್ರು. ಜೊತೆಗೆ ಆ ಸಾಕಷ್ಟು ಅಸಮಾಧಾನ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮಗೂ ಸಹ ತಾಳ್ಮೆ ಇದೆ, ಆ ಒಂದು ತಾಳ್ಮೆಯನ್ನ ಅವರು ಕೆಡಿಸಬಾರದು ಅನ್ನುವಂತಹ ಮಾತನ್ನು ಸಹ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದು. ಏನು ವಿಷ್ಣುವರ್ಧನ್ ಅವರು ನಿಧನವಾದಂತ ಸಂದರ್ಭದಲ್ಲಿ ನಾನು ಸಿಎಂ ಆಗಿರ್ಲಿಲ್ಲ, ಅಂದು ಯಡಿಯೂರಪ್ಪನವರು ಸಿಎಂ ಆಗಿದ್ರು. ನಾನು ಯಾವತ್ತೂ ಫೋನ್ ಮಾಡದೇ ಇದ್ದಂತ ಅವನು ವಿಷ್ಣು ವಿಚಾರದಲ್ಲಿ ಖುದ್ದು ಯಡಿಯೂರಪ್ಪನವರಿಗೆ ಫೋನ್ ಮೂಲಕ ಮಾತನಾಡಿ, ಇವರು ಹಿರಿಯರಿದ್ದಾರೆ, ಜೊತೆಗೆ ಚಲನಚಿತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದಂತ ವಿಷ್ಣುವರ್ಧನ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನುವ ಕಾರಣಕ್ಕಾಗಿ ಅವರಿಗೆ ಗೌರವ ಆ ನಿಟ್ಟಿನಲ್ಲಿ ಮಾತುಕತೆಯನ್ನು ಸಹ ಮಾಡಿದ್ದೆ. ನಾನು ಬೆಳಗ್ಗೆ 6 ಗಂಟೆಗೆ ಅವ್ರ ಮನೆಯ ಬಳಿ ಹೋಗಿದ್ದೆ. ಇಷ್ಟೆಲ್ಲ ನಾನು ಸಹಕಾರವನ್ನು ನೀಡಿದ್ರೂ ಸಹ ಈ ರೀತಿ ಉಡಾಪೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನ್ನುವಂತಹ ಪದವನ್ನ ವಿಷ್ಣು ಅಳಿಯ ಅನಿರುದ್ಧ ಬಳಸಿರ್ತಕ್ಕಂಥದ್ದು ನೋವನ್ನ ಉಂಟು ಮಾಡಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ಈ ರೀತಿಯ ಪದ ಬಳಕೆ ಬಗ್ಗೆ ಅನಿರುದ್ಧಕ್ಕೆ ಒಂದ್ ರೀತಿಯ ಗಮನ ಇರಬೇಕು, ಅದರ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಸಹ ಹೇಳಿದ್ರು. ಅಂಬರೀಷ್ ಅವ್ರ ಜೊತೆಯಲ್ಲೂ ಸಹ ಈ ಹಿಂದೆಯೇ ನಾನು ವಿಷ್ಣುವರ್ಧನ್ ನಿಧನರಾದ ಸಂದರ್ಭದಲ್ಲಿ ಅಂಬರೀಷ್ ಜೊತೆಯಲ್ಲೂ ಸಹ ಚರ್ಚೆಯನ್ನ ಮಾಡಿದ್ದೆ, ಜೊತೆಗೆ ಶಿವರಾಮ್ ಅವರ ಜೊತೆಯಲ್ಲೂ ಸಹ ಚರ್ಚೆಯನ್ನ ಮಾಡಿದ್ದೆ. ಇದು ನಾನು ಈಗೇನು ಇತ್ತೀಚಿನ ನಿರ್ಧಾರ, ಇದು ನನ್ನ ನಿರ್ಧಾರ ಅಲ್ಲ. ಈ ಬಗ್ಗೆ ಇನ್ನಷ್ಟು ಸಹ
ಚರ್ಚೆ ನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ಸಿಎಂ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಿಲ್ಲ ಅನ್ನುವಂತಹ ಆರೋಪವನ್ನ ಅನಿರುದ್ಧ ಮಾಡಿರೋದ್ರ ಬಗ್ಗೆ ಒಂದು ಕಿಡಿಕಾರದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಗಮನಕ್ಕೆ ತಾರದೆ ನಮ್ಮ ಕಚೇರಿಗೆ ಬಂದಿದ್ರು. ಹೀಗಾಗಿ ನಾವು ಯಾವುದೇ ರೀತಿ ಅವರಿಗೆ ಸಮಯವನ್ನು ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಬಂದು ಈ ಹೊರವಾದ ನಂತರದಲ್ಲಿ ಈ ರೀತಿಯ ಆರೋಪವನ್ನ ನನ್ನ ಮೇಲೆ ಮಾಡ್ತಿರ್ತಕ್ಕಂಥದ್ದು ಬಹಳ ಒಂದು ರೀತಿಯ ಕೆಟ್ಟ ಸಂದೇಶವನ್ನ ಸಾರುವ ಕೆಲಸವನ್ನ ಅನಿರುದ್ಧ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸಹ ಅವರಿಂದ ಕೇಳಿ ಬಂದಿದ್ದು. ಜೊತೆಗೆ ಅನಿರುದ್ಧ ಅವರು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಉಡಾಫೆ ಮುಖ್ಯಮಂತ್ರಿ ಅಂತ ಏನ್ ಪದವನ್ನ ಬಳಸಿದ್ದಾರೆ, ಇದಕ್ಕೆ ಸಾಕಷ್ಟು ಆಕ್ರೋಶ ಮತ್ತು ಅಸಮಾಧಾನವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೊರಹಾಕಿದ್ರು ಹಾಸನದ ಬೋನಹಳ್ಳಿಯಲ್ಲಿ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ತಾರೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಜೇವೂರ್ ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ವಿಷ್ಣು ಸ್ಮಾರಕ ಅನ್ನುವಂಥದ್ದು ಕಳೆದ 9 ವರ್ಷಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದಂತಹ ವಿಚಾರ, ಈಗ ಮತ್ತೆ ಅನಿರುದ್ಧ ಕೊಟ್ಟಂತಹ ಹೇಳಿಕೆ ಸಿಎಂ ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ. ಹಾಗಾಗಿ ಒಟ್ಟಾರೆ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಅದೊಂದು ಅಂತ್ಯ ಕಾಣಬಹುದು ಅಂತ ಹೇಳ್ತೀರಾ, ಅಥವಾ ಇನ್ನಷ್ಟು ಕಗ್ಗಂಟಿಗೆ ಕಾರಣ ಆಗುತ್ತಾ ಅಂತ? ಹೌದು ಪ್ರತಿಮಾ, ಈ ಒಂದು ಸಂದರ್ಭ ಯಾಕಂದ್ರೆ ಅಂಬರೀಶ್ ಅವರ ಅಂತ್ಯಕ್ರಿಯೆ ಆದ ತಕ್ಷಣ ಅಂದ್ರೆ ಹಿಂದಿನ ದಿನಾನೇ ಒಂದು ಮಾತು ಕೇಳ ಬರ್ತಾ ಇತ್ತು, ವಿಷ್ಣು ಸ್ಮಾರಕ ಕೂಡ ಆಗ್ಬೇಕು, ಅದು ಅಂಬರೀಶ್ ಅವರ ಅಂತ್ಯಕ್ರಿಯೆ ಆದಂತ ಜಾಗದಲ್ಲೇ ಆಗ್ಬೇಕು ಅನ್ನುವಂಥದ್ದನ್ನ ಮಾತು ಕೇಳ ಬಂದಿತ್ತು. ಆದ್ರೂ ಅಧಿಕೃತವಾಗಿ ಯಾವುದು ಆ ವಿಚಾರ ಹೊರಗೆ ಬಂದಿರಲಿಲ್ಲ. ಆ ವಿಚಾರ ತಿಳಿದ ಹಾಗೆ ಅನಿರುದ್ಧ ಒಂದು ರಿಯಾಕ್ಟ್ ಮಾಡಿದ್ರು, ಒಂದು ಖಾಸಗಿ ಚಾನಲ್ ಗೆ ಅವರು ರಿಯಾಕ್ಟ್ ಮಾಡಿದಾಗ ಹೇಳಿರುವಂತ ಒಂದು ವಿಚಾರ. ಸೊ ಅಲ್ಲಿ ಏನಂತಂದ್ರೆ ಇವರು ಉಡಾಫೆ ಮಾತಾಡ್ತಾ ಇದ್ದಾರೆ ಸಿಎಂ ಅವರು, ಸರಿ ಇಲ್ಲ ನಾವು ಅಲ್ಲಿ ಒಂದ್ ವೇಳೆ ಅಲ್ಲಿ ಅವರು ಸ್ಮಾರಕನು ಅಥವಾ ಇನ್ನೊಂದು ಸ್ಮಾರಕ ಮಾಡಿದರೆ ನಾವು ಅಲ್ಲಿ ಯಾರು ಹೋಗಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಅಥವಾ ತಮ್ಮ ಪ್ರತಿಕ್ರಿಯೆಯನ್ನ ಅನಿರುದ್ಧ ಅವ್ರು ನೀಡಿರುವಂತದ್ದು ಅವ ಆ ಒಂದು ಸಂಬಂಧಪಟ್ಟ ಹಾಗೆ ಇವತ್ತು ಅಂದ್ರೆ ಜೇವೂರ್ ಕಂಠೀರವ ಸ್ಟುಡಿಯೋದಲ್ಲಿ ಸ್ಮಾರಕ ಮಾಡುವಂತದ್ದು ಅನಿರುದ್ಧಗೆ ಒಪ್ಪಿಗೆ ಇಲ್ಲ. ಇಲ್ಲ ಇಲ್ಲ, ಯಾಕಂದ್ರೆ ಅವ್ರಿಗೆ ಬೇರೆ ತರದ ಯೋಚನೆಗಳಿದ್ರೆ ಮೈಸೂರಲ್ಲಿ ಆಗ್ಬೇಕು ಅಥವಾ ಪ್ರತ್ಯೇಕವಾಗಿ ಅವ್ರಿಗೆ ಏನ್ಪಾ ಅಂತಂದ್ರೆ ಸ್ಮಾರಕ ಏನಿದೆ ಅದಾಗ್ಬೇಕು, ಹಾಗೇನೆ ಸಮಾಧಿ ಸ್ಥಳ ಇರ್ಬೇಕು ಅನ್ನುವಂಥದ್ದು. ಅಭಯ ನಡೆಸ್ಬಿಡೋದ್ರಿಂದ ಮೈಸೂರು ಕೊಂಡೊಯ್ಯೋಗ್ಲಿಕ್ಕೆ ಏನೇನ್ ಬೇಕು ಅದೆಲ್ಲ ಯೋಚನೆ ಇದು. ಭಾರತೀಯ ಅಮ್ಮವ್ರು ಕೂಡ ಆ ಯೋಚನೆಯಲ್ಲೇ ಇದ್ದಾರೆ. ಹಾಗಿರುವಾಗ ಅಂತ್ಯಕ್ರಿಯೆ ಆದಂತ ಅಂದ್ರೆ ಅಂಬರೀಶ್ ಅವರ ಅಂತ್ಯಕ್ರಿಯೆ ಆದ ಜಾಗದಲ್ಲಿ ಅದು ಪಕ್ಕದಲ್ಲಿ ಸ್ಮಾರಕ ಕೊಡುವುದಾದ್ರೆ ಈಗ ಯಾಕೆ ಬಂತು ಅನ್ನೋ ಪ್ರಶ್ನೆ ಬರ್ತಾ ಇದೆ ಅವರ ಹತ್ರ ಮನಸ್ಸಲ್ಲಿ. ಯಾಕಂದ್ರೆ ಈ ಹಿಂದೆ ಕೊಡಬಹುದಿತ್ತು ಅನ್ನುವಂತ ಅದ್ ಸಂಬಂಧಪಟ್ಟಾಗ ಮಾತಾಡಿದಾಗ ಸಿಎಂ ಕೂಡ ಅವರು ರಿಯಾಕ್ಟ್ ಮಾಡಿರುವಂತದ್ದು, ನಾನು ಆಗ ಸಿಎಂ ಆಗಿರ್ಲಿಲ್ಲ, ಈಗ ನಾನ್ ನಿಮ್ಗೆ ಸಂಬಂಧಪಟ್ಟಾಗಂದ್ರೆ ಭಾವನಾತ್ಮಕವಾಗಿ ನನ್ಗೆ ಸಂಬಂಧ ವಿಷ್ಣುವರ್ಧನ್ ಜೊತೆ ಇತ್ತು ಅನ್ನುವಂತ ತಮ್ಮ ನೋವಿನ ಮಾತನ್ನ ವಿಷ್ಣು ಸಿಎಂ ಹೇಳಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಜೇವೂರ್ ತಮ್ಮೆಲ್ಲ ಮಾಹಿತಿಗೆ.